हेलो मैडम, बन्नी बन्नी दीने बंदे बंदे ಎಲ್ಲರೂ ಬರಲಿ, ಎಲ್ಲ ಸೇರ್ಕೊಳ್ಳಿ. ಜೈ ಡಿ ಬಾಸ್. ಇವತ್ತಿನ ಈ ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, 8ನೇ ತಾರೀಕು ಸಂಜೆ 1:04 ಗಂಟೆಗೆ ಈ ಹುಡುಗಿರು ಯಾಕೆ ಈ ಥರ ಅಂತ ಒಂದು ಹಿಪ್ ಹಾಪ್ ಸಾಂಗು ಬಿಡುಗಡೆ ಆಗ್ತಾ ಇದೆ ಗೋಪಾಲ್ ಮಹಾರಾಜರ ಆ್ಯಪರ್ ಯೂಟ್ಯೂಬ್ ಚಾನಲಲ್ಲಿ. ಇವತ್ತೊಬ್ಬರು ಗೆಸ್ಟ್ ಕೂಡ ಬರ್ತಾಯಿದ್ದಾರೆ, ರಚನಾ ಮೇಡಮ್ ಅಂತ, ನಮ್ಮ ಸಾಂಗ್ನ ಹೀರೋಯಿನ್ನು. ಅವ್ರನ್ನು ಕೂಡ ಪರಿಚಯ ಮಾಡಿಸ್ತೀನಿ, ಎಲ್ಲರೂ ಕೂಡ ಸ್ವಲ್ಪ ಲೈವ್ನಲ್ಲೇ ಇರಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಲೈವ್ನಲ್ಲೇ ಇರಿ. ನಿಮಿಷ ಬಂದರು ಅನ್ಸುತ್ತೆ ಮೇಡಮ್ಮು. ರಚನಾ ಮೇಡಮ್ ಅವರು ಬರಬೇಕು ದಯವಿಟ್ಟು. ಮೇಡಮ್ ಜಾಯ್ನ್ ಆಗಿ ಮೇಡಮ್ ಜಾಯ್ನ್ ಆಗಿ ಅಕ್ಸೆಪ್ಟ್ ಮಾಡಿದ್ದೀನಿ ಜಾಯ್ನ್ ಆಗಿ. ಜಾಯ್ನ್ ಆಗಿ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಮೇಡಮ್? ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಮೇಡಮ್. ಇದು ಕ್ಯಾಮ್ರಾ ಬೇರೆ ಹೋಗ್ತಿಲ್ಲ ಸರ್. ಅಭಿಮಾನಿಗಳೆಲ್ಲ ಕರೀತಾ ಇದಾರೆ ನೋಡಿ, ರಚ್ಚು ಬಾ ಅಂತ ಕರೀತಾ ಇದ್ದಾರೆ. ಹಾಯ್ ಹಾಯ್ ಎಲ್ರಿಗೂ, ಎಲ್ಲಾ ನಮ್ಮ ಕನ್ನಡ ಜನಕ್ಕೂ ಹಾಯ್, ಎಲ್ರಿಗೂ ನಮಸ್ಕಾರ. ಇವ್ರ ಹೆಸರು ನಾನು ಪರಿಚಯ ಮಾಡ್ಕೊಡ್ತೀನಿ ಮೇಡಮ್ ನಿಮ್ದು. ಇವ್ರ ಹೆಸರು ರಚನಾ ಅಂತ. ನಮ್ಮ ಈ ಹುಡುಗಿರು ಯಾಕೆ ತರ ಅಂತ ಒಂದು ಸಾಂಗ್ನ ಹೀರೋಯಿನ್. ನಿಜವಾಗ್ಲೂ ನಾನು ಈ ಸಾಂಗ್ ಮಾಡೋದೆ ಸಾಂಗ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ, ನಾನು ಒಂದು ಸಾಂಗ್ನ ಮಾಡೋದಕ್ಕೆ ತುಂಬಾ ಜನ ಆರ್ಟಿಸ್ಟ್ ನ ಕಾಂಟ್ಯಾಕ್ಟ್ ಮಾಡಿದೆ, ಅವರೆಲ್ಲ ಸಿಕ್ಕಾಬಿಟ್ಟೆ ಪೇಮೆಂಟ್ ಕೇಳಿದ್ರು. ಉದಾಹರಣೆ ಇನ್ನೊಂದು ಮ್ಯಾಚ್ ಹೇಳ್ಬೇಕು ನಿಮ್ಗೆ, ಸೋನು ಕೂಡ ಅವ್ರನ್ನ ಕೇಳಿದಾಗ ಒಂದ ಪೇಮೆಂಟ್ ಎಷ್ಟು ಕೇಳಿದ್ಬೋದು ಅಂತ, ಒಂದು 50,000 ರೂಪಾಯಿ ಪೇಮೆಂಟ್ ಕೇಳಿದ್ರು. ಮತ್ತೆ ನಮ್ಗೆ ಓಡಾಡೋಕೆ ಕಾರ್ ಕಳಿಸ್ತೀರಾ, ಮೇಕಪ್ ಹೇರ್ ಸ್ಟೈಲ್ ಅದು ಇದು ಹಾಗೆ ಏನಾದ್ಬಿಡು, ನಿಮ್ಮನ್ನ ಹಾಕೊಂಡು ಏನಾದ್ರು ನಾವು ಸಾಂಗ್ ಮಾಡಿದ್ರೆ ಮನೆ ಮಟ್ಟ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿ, ಆ ತರ ಪರಿಸ್ಥಿತಿಗಳಿದ್ದಾಗ ನನ್ಗೆ ಯಾರ ಕಡೆ ಕಾಂಟ್ಯಾಕ್ಟ್ ಸಿಕ್ತು. ರಿಕ್ವೆಸ್ಟ್ ಮಾಡ್ಕೊಂಡೆ ಮೇಡಮ್ ಈ ತರ, ನಮ್ಗೆ ಈ ತರ ನಾವು ಯಾರು ಪ್ರೊಡ್ಯೂಸರ್ಸ್ ಇಲ್ಲ ಏನಿಲ್ಲ, ಎಲ್ಲ ನಾನು ಹಾಕೊಂಡು ಮಾಡ್ತಾ ಇದೀವಿ, ದಯವಿಟ್ಟು ಮೇಡಮ್ ಒಂದ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಾಗ, ಮೇಡಮ್ ಸಿಂಗಲ್ ಟೋಪಿ ಕೂಡ ಇಸ್ಕೊಳ್ಳದೆ ಎಲ್ಲ ಅವ್ರದೇ ಖರ್ಚಲ್ಲಿ ನಮ್ಗೆ ಈ ಸಾಂಗ್ ಬಂದು ಮಾಡ್ಕೊಟ್ಟಿದಾರ ಮೇಡಮ್, ತುಂಬಾ ತುಂಬಾ ಧನ್ಯವಾದಗಳು. ನಮ್ಮಂತ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಎಲ್ರು ಕೂಡ ರಚನಾ ಅಂತ, ರಚನಾ ಗೌಡ ರಚನಾ ಅಂತ ಇದೆ ಇವ್ರ ಇನ್ಸ್ಟಾಗ್ರಾಮ್ ಐಡಿ, ಎಲ್ರು ಫಾಲೋ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಇಂಥವ್ರನ್ನ ಬೆಳೆಸಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಂತವ್ರಿಗೂ ಫಾಲೋ ಮಾಡ್ತೀರಾ, ನಮ್ಮಂತವ್ರಿಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾರೆ ಅಂದ್ರೆ ಖಂಡಿತ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ. ಇಂಥವ್ರನ್ನ ಇಂಥ ಐಡಿನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಮೇಡಮ್. ಮಾತಾಡಿ ಮೇಡಮ್, ನಿಮ್ಗೂ ಸಪೋರ್ಟ್ ಮಾಡ್ತಾರೆ ಸರ್, ಮಾಡ್ತಾರೆ ಬಿಡಿ. ಮಾತಾಡಿ ಮೇಡಮ್, ನಮ್ ಸಾಂಗ್ ಬಗ್ಗೆ ಏನಾದ್ರು ಮಾತಾಡಿ ಮೇಡಮ್, ಈ ಹುಡುಗಿರು ಯಾಕೆ ತರ ಸಾಂಗ್ ಬಗ್ಗೆ ಮಾತಾಡಿ. ಕೇಳಿಸ್ತಿಲ್ಲ ಸರ್. ಈ ಹುಡುಗಿರು ಯಾಕೆ ತರ ಸಾಂಗ್ ಬಗ್ಗೆ ಮಾತಾಡಿ ಮೇಡಮ್. ಸರ್ ಈ ಹುಡುಗಿರು ಯಾಕೆ ತರ ಸಾಂಗ್ ಈ ಮಂತ್ 8ಕ್ಕೆ ರಿಲೀಸ್ ಆಗುತ್ತೆ, ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ಬೇಕು, ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ಇರ್ಬೇಕು,
ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರು ಅಷ್ಟೇ ಸರಿ, ಇನ್ನೇನ್ ಮಾಡೇ ಮಾಡ್ತಾರೆ, ಅವ್ರ ಸಪೋರ್ಟ್ ನಮ್ಗೆ ಇದ್ದೇ ಇರುತ್ತೆ ಯಾವಾಗ್ಲೂ. ಖಂಡಿತ ಎಲ್ರು ಕೂಡ ಹೇಳಿ ಮೇಡಮ್, ಹೇಳಿ 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 ಮೇಡಮ್ ಹೇಳಿ. ಏನ್ ಸರ್ ಇಷ್ಟೊಂದು ಬೆಳ್ಳು ಕಾಣಿಸ್ತಿದ್ರಾ? ನಾನ್ ಕತ್ಲೆ ಕೊಟ್ಟಿದ್ದೀನಿ. ಫಿಲ್ಟರ್ ಫಿಲ್ಟರ್ ಮೇಡಮ್, ಫಿಲ್ಟರ್ ಹಾಕೊಂಡ್ರಿ? ಫಿಲ್ಟರ್ ಹಾಕಿಲ್ಲ ಸರ್ ನಾನು. ನಾವ್ ನೀವ್ ಹಾಕ್ಬೇಡಿ, ನೀವ್ ಕಲರ್ ಸಾಕು, ಬಟ್ ನನ್ ಕಲರ್ ಗೊತ್ತಲ್ಲ ನಿಮ್ಗೆ. ಇಲ್ಲ ಅಲ್ಲ, ಇಲ್ಲ, ನಾನ್ ಯಾವ ಕಲರ್ ನಾನ್ ಯಾವ ಕಲರ್ ಇದ್ದೀನಿ ಅಂತ ಗೊತ್ತಲ್ಲ ಮೇಡಮ್ ನಿಮ್ಗೆ. ಇಲ್ಲ ಸರ್ ನೀವ್ ಫೇರ್ ಇದ್ದೀರಾ? ಸುಮ್ನೆ ಇಲ್ಲ ಯಾರು ಕೇಳ್ತ ಮೇಡಮ್, ನಾನು ಫಾಲೋ ಮಾಡಿದ್ದೀನಿ ನೋಡಿ, ದಯವಿಟ್ಟು ರಚನಾ ಮೇಡಮ್ ಅವ್ರನ್ನ ಫಾಲೋ ಮಾಡಿ. ಎಂತ ವ್ಯಕ್ತಿ ಅಂದ್ರೆ ನಿಜವಾಗ್ಲೂ ಕೂಡ ಅವ್ರ ಜೊತೆ ನನ್ಗೆ ನಾನು ಸಾಂಗ್ ಶೂಟ್ ಮಾಡಿದ್ಮೇಲೆ ಗೊತ್ತಾಯ್ತು, ಇವರು ತುಂಬಾ ಗ್ಲಾಮರ್ ತುಂಬಾ ಫಾಸ್ಟ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೆ. ಇವರು ಕೂಡ ಬಡ ಕುಟುಂಬದಿಂದ ಬಂದು ಏನೇನೋ ಮಾಡ್ತಾ ಇದಾರೆ, ಇಂಥವ್ರಿಗೆ ಸಪೋರ್ಟ್ ಮಾಡಿ. ಹಾಸನ್ ಹುಡುಗಿ ಅವ್ರು ಯಾರು ಹಾಸನ್ ಅಂತ ಹಾಕಿದಾರೆ ನೋಡಿ, ಹಾಸನ್ ಹುಡುಗಿನೇನ ತುಂಬಾ. ಇಂಥವ್ರಿಗೆ ಸಪೋರ್ಟ್ ಮಾಡಿ, ಖಂಡಿತ ಇಂಥವ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊತೇನೆ. ತುಂಬಾ ಬೆಳ್ಳಿದೆ ಬಿಡು, ಯಾಕ ಮತ್ತೆ ಮಾತಾಡಿ ಸರ್. ಎಲ್ರು ಏನಿಲ್ಲ ಸಪೋರ್ಟ್ ಮಾಡಿ. 8ನೇ ತಾರೀಕು ಅಂದ್ರೆ ಇವತ್ತು 6, 7, 8ನೇ ತಾರೀಕು ನಾಳೆ ಅಲ್ಲ, ನಾಡಿದ್ದು ಸಂಜೆ 4 ಗಂಟೆಗೆ ಈ ಹುಡುಗಿರು ಯಾಕೀತರ ಅಂತ ಸಾಂಗ್ ಬಿಡುಗಡೆ ಆಗ್ತಾ ಇದೆ. ಕನ್ನಡ ಹಿಪ್ ಹಾಪ್ ಸಾಂಗು ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ ನಮ್ಗನ್ನಿಸ್ತಿದೆ, ಬಟ್ ಅದನ್ನ ನೀವ್ ಹೇಳಬೇಕು, ನೀವ್ ಹೇಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಯ್ ಮೇಡಮ್. ಮೇಡಮ್ ನಿಮ್ಮ ಮಾತಾಡ್ಸದ ಮಾತಾಡಿ. ಹಾಯ್ ಹಾಯ್ ಸರ್. ಯಶವಂತ್, ಯಶವಂತ್ ಅವರು ಹಾಯ್ ಮಾಡಿದ್ದಾರೆ. ನಾನು ಕೂಡ ರಂಗಭೂಮಿ ಕಲಾವಿದ ಬ್ರೋ, ನಾನು ಕೂಡ ರಂಗಭೂಮಿ ಕಲಾವಿದ ಮಾರುತಿ ಅವರೇ. ಹೌದು ಮಾರುತಿ ಅವರೇ, ನಮಸ್ಕಾರ. ಎಲ್ಲಾ ಕಲಾವಿದರು ಬೆಳಿಬೇಕು, ಒಬ್ಬರೇ ಅಲ್ಲ. ಗುರ್ತು ಅವರು ನನಗೆ ತುಂಬಾ ಕ್ಲೋಸ್. ಹಾಯ್, ಯಾವಾಗ್ಲೂ ಲೈಕ್ ಮಾಡ್ತಿರ್ತಾರೆ ನೋಡಿದೀನಿ. ಸಪೋರ್ಟ್ ಇರ್ಲಿ, ಯಾವಾಗ್ಲೂ ಹಿಂಗೆ ಇರ್ಲಿ ನಿಮ್ ಸಪೋರ್ಟ್. ಮಾರುತಿ ಹಾಯ್. ಹಾಯ್ ಹಾಯ್ ಬ್ರೋ, ಹಾಯ್ ಮಾಡಿ ಮಾಡಿ. ಹಾಯ್ ಮಾರುತಿ ಅವರೇ, ಯಾರೋ ಮರ್ತಿದ್ರ ಅಂತ ಕೇಳ್ತದ ನೋಡಿ. ಇಲ್ಲ ಇಲ್ಲ, ದಯವಿಟ್ಟು ಮರ್ತಿಲ್ಲ ನಾನು. ಓ ಗೀತಕ್ಕ ಹಾಯ್. ನನ್ಗೆ ಫೋನ್ ಇಡಕ್ಕೆ ಪ್ಲೇಸ್ ಇಲ್ಲ ಸರ್, ನಾನೇ ಇಟ್ಕೊಂಡಿದ್ದೀನಿ. ನೀವೇ ಆರಾಮಾಗಿ ಇಟ್ಕೊಂಡಿದ್ದೀರಾ. ಹಾಯ್ ಗೀತಾ, ಹಾಯ್ ಕಾವ್ಯ, ಎಲ್ರು ಸಾಂಗ್ ಟೀಸರ್ ನೋಡಿದಿರಾ ಅಂತ ಅನ್ಕೋತೀನಿ. ಟೀಸರ್ ಎಲ್ರು ನೋಡಿದಿರಾ? ಇವಾಗ್ಲೂ ನಾನ್ ಅನ್ಕೊಂಡಿದ್ದು ಟೀಸರ್ ಟೀಸರ್ ಸಾಂಗ್ ಪೇ ಮಾಡ್ತೀವಿ, ಅದನ್ನ ಕೇಳ್ಬಿಟ್ಟು ಕಮೆಂಟ್ ಮುತರ ತಿಳಿಸಿ. ಸಕಲೇಶ್ಪುರ 12 ಅಡ್ಡ ವಿನಯ್, ಮ್ಯಾಡ್ ಮ್ಯಾಕ್ಸ್ ವಿನಯ್ ಸಾಂಗ್ ಟೀಸರ್ ಪ್ಲೇ ಮಾಡ್ತೀವಿ ಒಂದ್ಸಲ ಕೇಳಿ. ನಾನ್ ಅನ್ಕೊಂಡಿದ್ದೆ ಸಾಂಗ್ ಟೀಸರ್ ಒಂದ್ 500 ಜನ ನೋಡ್ಬೋದು ಅಂತ ಅನ್ಕೊಂಡಿದ್ದೆ. ನಾವ್ ಯಾವ್ದು ಕೂಡ ಪ್ರಮೋಷನ್ ಮಾಡಿಲ್ಲ, ಆದ್ರೂ ಕೂಡ ಒಂದ್ 2,500 ಜನ ನೋಡಿದಿರ ತುಂಬಾ ಖುಷಿ ಆಗುತ್ತೆ. ನಿಮ್ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಡ್ತೀನಿ. ಏನು ಇಲ್ಲ ಸರ್, ನೀವ್ ಹೇಳ್ಬೇಕು. ಹಾಯ್ ರಘು. ಹಾಯ್ ಸರ್. ಹಾಯ್ ನಾನ್ ಎಫೆಕ್ಟ್ ಹಾಕೊಂಡು ಮಾತಾಡ್ಸಿ ಮೇಡಮ್, ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ನಿಮ್ಮನ್ನೇ ಮಾತಾಡ್ಸೋ, ನಮ್ಮ ಮನೆಯನ್ನ ಯಾರು ಮಾತಾಡ್ಸಲ್ಲ. ಸರ್ ಏನು ಕೇಳಿಸ್ತಾನೆ ಇಲ್ಲ ಸರ್, ಮಾತಾಡಿಸ್ತಾ ಇದಾರೆ ಅಂತ ಹೇಳಿ ಮಾತಾಡಿಸ್ತೀನಿ ಸರ್. ಏನಕ್ಕೆ ಹೇಳಿ?
ಹಾಯ್ ಮಾಡಿ ಯಾರು? ಹಲೋ ಸರ್, ಕೇಳಿಸ್ತಿಲ್ಲ, ವಾಯ್ಸ್ ಏನು ಕೇಳಿಸ್ತಿಲ್ಲ ನನಗೆ, ಕಟ್ ಕಟ್ ಆಗ್ತಿದೆ. ಅದೇ ಮಾತಾಡ್ತಾ ಇಲ್ಲ, ಒಂದು ನಿಮಿಷ ಮೇಡಮ್, ಅವ್ರಿಗೆ ಟೀಸರ್ ತೋರಿಸ್ತಾ ಇದ್ದೀನಿ. ಓಕೆ ಓಕೆ, ಮಾತಾಡಿಸ್ತಾನೆ ಇದ್ದೀನಿ ಸರ್, ನೋಡ್ತಾನೆ. ಸಾರಿ, ನಾನು ನಿಮ್ಮೆಲ್ರಿಗೋಸ್ಕರ ಇದೇ ಫಸ್ಟ್ ಟೈಮ್ ಲೈವ್ ಬಂದಿರೋದು, ನಮ್ಮ ಸಾಂಗ್ ಬಗ್ಗೆ ಮಾತಾಡಕ್ಕೆ ಫಸ್ಟ್ ಟೈಮ್ ನಾನು ಲೈವ್ ಅಲ್ಲಿ ಇರೋದು. ಎಲ್ಲರೂ ಕೂಡ ಸಾಂಗ್ ಟೀಸರ್ ನೋಡಿ. ಹಾಯ್ ಹಾಯ್ ಅಶ್ವಿನಿ. ಹಾಯ್ ಮೇಘ. ಸಾಂಗ್ ಟೀಸರ್ ನೋಡಿದ್ರಲ್ಲ ಹೇಗಿದೆ ಅಂತಂದ್ರೆ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ಕೂಡ ಇನ್ನು ಒಳ್ಳೊಳ್ಳೆ ಸಾಂಗ್ಸ್ ಮಾಡ್ಬೇಕು, ನಿಮ್ ಸಪೋರ್ಟ್ ಇರ್ಬೇಕು. ಅಜಯ್ ಹಾಯ್ ಹಾಯ್. ಟೈಮ್ ವೇಸ್ಟ್ ನಿಮ್ಮಂತರಿಂದಲೇ ಪಾನ್ ನಮ್ಗೆ. ಶೆಟ್ಟಿ ಹಾಯ್. ಸೂಪರ್ ಲಿರಿಕ್ಸ್ ಬ್ರೋ. ನಾನು ಫಸ್ಟ್ ಸಾಂಗ್ ಮಾಡಿದಾಗ ಮೇಡಮ್ ವಾಟ್ಸ್ಆಪ್ ನಂಬರ್ ಕೂಡ ಅಂತ ಒಂದು ಸಾಂಗ್ ಮಾಡಿದೆ, ನನ್ನ ಟ್ರೋಲ್ ಮಾಡಿದ್ರು ಆಕ್ಚುಲಿ ಅವರಲ್ಲಿ. ಅದರಲ್ಲಿ ಟ್ರೋಲ್ ಮಾಡಿದ್ರು ನನ್ನೇ. ಅವಾಗ ನಾನು ಅವಾಗ ಹೆದರ್ಕೋತಿದ್ದೆ ಮೇಡಮ್, ಅವಾಗ ಯಪ್ಪ ಏನಪ್ಪ ಹಿಂಗೆ ಯಾಕೆಂದ್ರೆ ಆತರ ಬೈತಾದ್ರೆ ಈ ತರ. ಬಟ್ ಇವಾಗಂತೂ ಬ್ಯಾಡ್ ಕಮೆಂಟ್ಸ್ ಗೆ ಬ್ಯಾಡ್ ವರ್ಡ್ಸ್ ಗೆ ತಲೆನೇ ಕೆಡಿಸ್ಕೊಡಲ್ಲ, ಯಾಕೆಂದ್ರೆ ಅಂತವ್ರಿಂದಲೇ ನಾವು ಬೆಳೆಯಕ್ ಸಾಧ್ಯ. ಮಾಡ್ಲಿ ಬಿಡಿ ಸರ್, ಅವ್ರಿಗೆ ಮಾಡ್ಬೇಕನ್ಸಿದ್ರೆ ಮಾಡ್ತಾ ಇರ್ಲಿ ಅಷ್ಟೇ. ನಿಧಿ ಅವರು ರಚ್ಚು ಥ್ಯಾಂಕ್ ಯು ಸಾಂಗ್ ಸೋ ಮಚ್ ನಿಧಿ, ಥ್ಯಾಂಕ್ ಯು ಸೋ ಮಚ್, ಮಿಸ್ ಯು. ಹಾಯ್ ಅಕ್ಕ. ಹಾಯ್ ನಾನಲ್ಲ ಅಕ್ಕ. ಸೂಪರ್ ಅಜಯ್ ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ರವಿ. ಬಟ್ ಅವ್ರು ನನ್ನ ಯಾರು ಮೂವಿ ಬಗ್ಗೆ ಕೇಳಿದ್ರು. ಹಾಯ್ ಹಾಯ್ ರವಿ. ಹಾಯ್ ಬ್ರೋ ಮಧು ಬ್ರೋ. ಹಾಯ್ ಬ್ರೋ. ಆ ಮೂವಿ ಬಗ್ಗೆ ಕೇಳಿದ್ರಿ? ಬಟ್ ನಾನ್ ಮೂವಿ ಪ್ಲಾನಿಂಗ್ ಅಲ್ಲಿ ಇದ್ದಿದ್ದು. ಬಟ್ ಏನ್ ಗೊತ್ತಾ, ನಾನು ಸಾಲ ಮಾಡೋದ್ರ ಪರವಾಗಿಲ್ಲ, ಮೂವಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನನಗೆ ಬಟ್ ಬೇಡ ಅಂತ ಅನಿಸ್ತಿದೆ. ಯಾಕಪ್ಪ ಅಂತಂದ್ರೆ, ಈಗ ಎಂತ ದೊಡ್ಡ ದೊಡ್ಡ ಸಿನಿಮಾ ಮಾಡ್ಬಿಟ್ಟು ಏನ್ ಹೇಳ್ತಾ ಇದಾರೆ, ಹಾಕಿದ್ ದುಡ್ಡು ಬರ್ತಾ ಇಲ್ಲ, ಥಿಯೇಟರ್ ಚೆನ್ನಾಗಿ ಬರ್ತಾ ಇಲ್ಲ. ಅದೇ ಸತ್ಯನೇ, ಯಾಕೆಂದ್ರೆ ಎಲ್ಲ ಪ್ಯಾನ್ ಇಂಡಿಯಾನೇ ಕೇಳ್ತಾರೆ. ನಮ್ಮಂದವ್ರೆಲ್ಲ ಪ್ಯಾನ್ ಇಂಡಿಯಾ ಮಾಡಕ್ಕಾಗುತ್ತಾ? ಇನ್ನು ಚಿಕ್ಕದ್ರಲ್ಲೇ ಬೆಳಿಬೇಕಷ್ಟೇ. ನಾವು ತುಂಬಾ ಕಷ್ಟ ಪಟ್ಟಿದ್ದಾರೆ ನಮ್ ಸರ್ರು, ತುಂಬಾ ಒಳ್ಳೆ ಸರ್ರು, ತುಂಬಾ ಕಷ್ಟ ಪಟ್ಟಿದ್ದಾರೆ. ಅವ್ರಿಗೆ ಸಪೋರ್ಟ್, ನಿಮ್ ಸಪೋರ್ಟ್ ಇರ್ಬೇಕು. ಅವ್ರ ಎಷ್ಟು ಥ್ಯಾಂಕ್ ಯು ಮೇಡಮ್. ಹೇಳಕ್ಕಾಗಲ್ಲ ಸರ್, ಅಷ್ಟು ಕಷ್ಟ ಪಟ್ಟಿದ್ದೀರ ನೀವು. ನಿಮ್ ಸಪೋರ್ಟ್, ಅವ್ರ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ, ಡೋಂಟ್ ವರಿ. ಹೆಂಗ ಮೇಡಮ್, ನಾವು ನಿಮ್ಮಂತವರಿಂದ ಮೇಡಮ್ ನೀವು ನಮಗೆ ತುಂಬಾ ಏನು ಒಂದ್ ಸಿಂಗಲ್ ರೂಪಿ ಎಕ್ಸ್ಪೆಕ್ಟ್ ನಮ್ಮಂತಾರಲ್ಲ ಮಾಡ್ದಲ್ಲ. ಸರ್, ನಮ್ಮಂತಾರಲ್ಲ, ನಮಗ್ ಸಪೋರ್ಟ್ ಮಾಡ್ತಾರಲ್ಲ ನಮ್ಮ ಕನ್ನಡ ಜನತೆ, ಅವ್ರಿಗೆ ಅವರಿಂದ ನಾವು ಬೆಳಿಬೇಕಾಗಿರೋದು ಅಷ್ಟೇ. ಖಂಡಿತ ಖಂಡಿತ ಸತ್ಯ. ನಿಮ್ ಸಪೋರ್ಟ್ ಕೂಡ ಹಾಯ್ ಯಾವಾಗಲೂ ಹಾಯ್ ನಿಮ್ಗೆ ಎಲ್ರಿಗೂ ಎಲ್ರು ಸಪೋರ್ಟ್ ಕೊಟ್ಟು ಇಯರ್ಲಿ ಅಂತ ಕೇಳ್ಕೊತೀನಿ. ಇನ್ನು ಇನ್ಸ್ಟಾಗ್ರಾಮ್ಗೆ ಲಿಂಕ್ ಹಲೋ ಹಾಯ್ ಉದಾಹರಣೆ ನಮಗೆ ಗೌಡ್ರು ಕಿಡ್ ಹಾಯ್ ಹಾಯ್ ನಮಸ್ಕಾರ ಬ್ರೋ. ಎಲ್ರು ಕೂಡ ಗೋಪಾಲ್ ಮಹಾರಾಜ್ ರ್ಯಾಪರ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಆ ಯೂಟ್ಯೂಬ್ ಚಾನೆಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ತೀವಿ. ಅದರಲ್ಲಿ ನಾಳೆ ಎಲ್ಲ ನಾಡಿದ್ದು 8ನೇ ತಾರೀಕು ಸಂಜೆ 4 ಗಂಟೆಗೆ ಸಾಂಗ್ ರಿಲೀಸ್ ಆಗ್ತಾ ಇದೆ. ಎಲ್ರು ಕೂಡ ಆ ಸಾಂಗ್ ನ ನೋಡಿ ಅಂತ ಕೇಳ್ಕೊತಿದ್ದೀನಿ. ಮೇಡಮ್ ನೀವು ಹಾಗೆ ಒಂದ್ಸಲ ಎಲ್ಲರೂ ಎಲ್ಲತ್ರನು ರಿಕ್ವೆಸ್ಟ್ ಮಾಡ್ಕೊಳ್ಳಿ ನೀವು. ಎಲ್ಲಾರು ನೀವು ಇದೇ 8ನೇ ತಾರೀಕು ಈ ಮಂತ್ ರಿಲೀಸ್ ಆಗ್ತಿದೆ ಈ ಹುಡ್ಗಿರು ಯಾಕೆ ಈ ತರ ಅನ್ನೋ ಸಾಂಗ್ ರಿಲೀಸ್ ಆಗ್ತಿದೆ ಗೋಪಾಲ್ ಸರ್ ಅವ್ರ ಸಾಂಗು. ನಿಮ್ಮೆಲ್ಲಾರ ಸಪೋರ್ಟ್ ನಮ್ಗಿರ್ಬೇಕು, ಸಪೋರ್ಟ್ ಮಾಡಲೇಬೇಕು. ಮಾಡ್ತೀರಾ, ಸಾಂಗ್ ಮಾಡೇ ಮಾಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ನವ್ಯ, ಥ್ಯಾಂಕ್ ಯು ಸೋ ಮಚ್. ಐ ದಿ ಬೆಸ್ಟ್ ನವ್ಯ ಅವರೇ, ನವ್ಯ ಗೌಡ ಅವರೇ, ಥ್ಯಾಂಕ್ ಯು. ಅದ್ರದ್ದು ಒಂದೆರಡು ಒಂದೇ ಒಂದ್ ಚರಣ ಹೇಳ್ತೀನಿ, ಎಲ್ರು ಕೂಡ ಹೇಳಿ ಇದನ್ನ ಲೈವ್ ನ ಮುಗಿಸ್ತಾ ಇದ್ದೀನಿ.
कसे दबे डबंगी बंगी से जैसे दिया को आद होती है बिंगी न शैल निग्रह अड़ी उधरती दलूंगी कण कण कर दिन को डुबू दबे डबूंगी मेरा पास तड़े न हाय डाउ निंगी एल्बम कोड़ा गोपाल महाराज रापर यूट्यूब चैनल ला वही विजिट मारी लाइक्स मारी कमेंट्स मारी सपोर्ट मारी इंटर नम्मा केल को ताई दिने डाइवेट कर लो कोड़ा सपोर्ट मारी यारा सहाना जिनके बनी इंटर किधर मेरा बर्ती नहीं बर्ती नहीं बेबी आज सनोरा ला नाउ सपोर्ट मार टीवी थैंक यू सो मच सर ಮತ್ತೆ ಏನಾದ್ರು ಕೇಳೋದಿದ್ರೆ ಕಮೆಂಟ್ಸ್ ಮೂಲಕ ಪ್ರಶ್ನೆ ಕೇಳಿ ಲೈನ್ ಎಂಡ್ ಮಾಡ್ತಾ ಇದೀವಿ ಎಲ್ಲರೂ ಕೂಡ ರಚನಾ ಮೇಡಮ್ ಅವ್ರದ್ದು ರಚನಾ ಮೇಡಮ್ ಅವರ ಇನ್ಸ್ಟಾಗ್ರಾಮ್ ಐಡಿನ ಎಲ್ಲರೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ರಂಗಭೂಮಿ ಕಲಾವಿದರು ನಾವು ಕೂಡ ರಂಗಭೂಮಿ ಕಲಾವಿದರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಲೈನ್ ಎಂಡ್ ಮಾಡ್ತಾ ಇದೀವಿ ಮೇಡಮ್ ಕೊನೆಯದಾಗಿ ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಹೇಳ್ಬಿಡಿ ಸ್ನೇಹಿತರಿಗೆಲ್ಲ ತುಂಬಾ ಕಷ್ಟಪಟ್ಟಿದೀವಿ ಸರ್ ನಮ್ ಕೈಲಿ ಏನಿಲ್ಲ ಎಲ್ಲ ಅವ್ರ ಕೈಲೇ ಸರ್ ಇರೋದು ನಮ್ ಕೈಲಿ ಏನಿಲ್ಲ ಎಲ್ಲ ಅವ್ರ ಕೈಲಿ ಅವ್ರೇ ನೋಡ್ಕೋಬೇಕು ಸಪೋರ್ಟ್ ಮಾಡ್ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರು ಮಿಸ್ ಮಾಡದೆ ನೋಡಿ 8ನೇ ತಾರೀಕು ಸಂಜೆ 4 o'clock ಅಲ್ಲ ಸರ್ 4 o'clock ಸಂಜೆ ರಿಲೀಸ್ ಆಗ್ತಿದೆ ನಿಮ್ ಸಪೋರ್ಟ್ ದಯವಿಟ್ಟು ನಿಮ್ ಸಪೋರ್ಟ್ ನಮ್ಗೆ ಇರ್ಲಿ ಫ್ರೆಂಡ್ಸ್ ಇದಾದ ನಂತರ ಬೇಕು ಫಾ ಅಂತ ಒಂದು ಲವ್ ಫೇಲ್ ಸಾಂಗ್ ಕೂಡ ಮಾಡ್ತಾ ಇದೀನಿ ತುಂಬಾ ಕೂಡ ಅದಕ್ಕೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಅದಾದ ನಂತರ ನಮ್ಮ ಡಿ ಬಾಸ್ ಗೆ ಹೈ ವೋಲ್ಟೇಜ್ ತಮಟೆ ಬೀಟ್ಸ್ ಇರುವಂತ ಒಂದು ರ್ಯಾಪ್ ಕೂಡ ಮಾಡ್ತಾ ಇದೀನಿ ಅದಕ್ಕೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇಷ್ಟೊತ್ತು ಸುಮಾರು ಲೈವ್ ನಲ್ಲಿ ಇದ್ದ ಎಲ್ಲಾ ನನ್ನ ಸ್ನೇಹಿತರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಈ ಲೈವ್ ನ ಎಂಡ್ ಮಾಡ್ತಾ ಇದ್ದೀನಿ ತುಂಬಾ 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 ಧನ್ಯವಾದಗಳು ಇನ್ನೂ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂತ ಕೇಳ್ಕೊತಾ ನಾನು ಲೈವ್ ನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಬಾಯ್ ಫ್ರೆಂಡ್ಸ್ ಬಾಯ್ ಮೇಡಮ್ ಬಾಯ್ ಸರ್ ಬಾಯ್ ಮೇಡಮ್ ಬಾಯ್ ಸರ್